ಇವತ್ತು ಪುಣೆಯಲ್ಲಿ ಇದ್ದೀವಿ ಒಂದು ಬಿಗಾಸ್ ಎನ್ನುವ ಎಲೆಕ್ಟ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಅವರ ಎಲೆಕ್ಟ್ರಿಕ್ ಸ್ಕೂಟರ್ ಲಾಂಚ್ಗೋಸ್ಕರ ನೀವು ಈ ಹೆಸರು ಹೊಸದಾಗಿ ಕೇಳ್ತಾ ಇರ್ಬೋದು ಬಟ್ ಹೊಸ್ದಾಗಿರುವ ಕಂಪನಿ ಅಲ್ಲ ಇದು ಒಂದೇ ಅಲ್ಲ ಎರಡನೇ ಅಲ್ಲ ಐದನೇ ಸ್ಕೂಟರ್ ಪ್ರೊಡಕ್ಷನಲ್ಲಿರೋದು ಈ ಕಂಪನಿ ಏನಿದೆ ಆರ್ ಆರ್ ಎನ್ನುವ ಕೇಬಲ್ ಆ್ಯಂಡ್ ವೈರ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಪ್ರತಿಷ್ಠಿತ ಕಂಪನಿ ಅವರ ಸಬ್ಸಿಡರಿ ಬ್ರ್ಯಾಂಡ್ ಆಗಿರೋದು ಈ ಗಾಡಿ ಹೋಗಿ ಕಂಪ್ಲೀಟ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನನ್ನ ಹೆಸರು ರೋಲ್ವಿನ್ ವೆಲ್ಕಮ್ ಟು ಫ್ಲೈವಿಲ್ ನೀವು ಡಿಸೈನ್ ನೋಡ್ಬೋದು ಈ ಗಾಡಿದು ಯೂಶಲ್ ಸ್ಕೂಟರ್ಸ್ ಥರ ಇಲ್ಲ ಡಿಯರ್ ಇಂದ ಇನ್ಸ್ಪಿರೇಷನ್ ತಗೊಂಡು ಈ ಡಿಸೈನನ್ನು ಮಾಡಿದ್ದಾರೆ ಆಮೇಲೆ ತುಂಬ ರಿಫೈನ್ ಮಾಡಿಕೊಂಡು ಫೈನಲ್ ಔಟ್ಪುಟ್ ಆರ್ ಯು ವಿ ತ್ರೀ ಫಿಫ್ಟಿ ಕೊಟ್ಟಿದ್ದಾರೆ ನೀವು ಫ್ರೆಂಟ್ ನೋಡ್ಬೋದು ಮೇನ್ ಅಟ್ರಾಕ್ಟಿವ್ ಏನಂದರೆ ಟೈಯರ್ಸ್ ಏಯ್ಟಿ ಬೈ ನೈಂಟಿ ಸಿಕ್ಸ್ಟೀನ್ ಇಂಚ್ ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ ವಿಚ್ ಲುಕ್ಸ್ ಮ್ಯಾಸಿವ್ ಆ್ಯಂಡ್ ಸ್ಪೋರ್ಟಿಯರ್ ಆನ್ ದಿಸ್ ವೆಹಿಕಲ್ ನಿಮ್ಮ ಫ್ರೆಂಟ್ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ಬರುತ್ತೆ ಇಂಡಿಕೇಟರ್ಸ್ ಕೂಡ ಎಲ್ ಇ ಡಿ ಮತ್ತು ಬಾಡಿ ನೋಡ್ಬೋದು ಫುಲ್ಲಿ ಮೆಟಲ್ ನಿಮ್ಮ ಗ್ಯಾರಂಟಿ ಕೊಡ್ಬೋದು ನಿಮ್ಮ ಗಾಡಿಗೂ ಏನೂ ಆಗೋಲ್ಲ ಸಣ್ಣ ಪುಟ್ಟ ಹೊಡೆತಕ್ಕೆ ಅಂತ ನೀವು ಸೈಡಿಗೆ ಬರ್ತಾ ನೋಡ್ಬೋದು ಫುಡ್ ಬ್ಯಾಕ್ ಏನಿದೆ ನಮ್ಮ ಸ್ಕೂಟರ್ಸ್ ಅಲ್ಲಿ ನಿಮ್ಗೆ ಈ ಥರ ಓಪನ್ ಮಾಡೋ ಫುಡ್ ಬ್ಯಾಗ್ ಸಿಗುತ್ತೆ ಬಟ್ ಆಲ್ರೆಡಿ ಇನ್ಕ್ಲೂಡೆಡ್ ಫುಡ್ ಬ್ಯಾಗ್ ಇದೆ ಮತ್ತೆ ಒನ್ ನಾನು ಏನು ಒಬ್ಸರ್ವ್ ಮಾಡಿದೆ ಅಂದ್ರೆ ಇದು ಮೇನ್ ಸ್ಟ್ಯಾಂಡ್ ಏನಿದೆ ಮೇನ್ ಸ್ಟ್ಯಾಂಡ್ ಓಪನ್ ಮಾಡಬೇಕಾದ್ರೆ ನಾನು ಈಗ ತೆಗ್ ತೋರಿಸ್ತೀನಿ ಮೇನ್ ಸ್ಟ್ಯಾಂಡ್ ಹಾಕ್ಬೇಕಾದ್ರೆ ಇಷ್ಟು ಹೈಟಲ್ಲಿದೆ ಸೊ ನಾನು ಶಾರ್ಟ್ ಇದ್ದೀನಿ ಒಬ್ಬಿಯಸ್ಲಿ ನಾನು ಇಷ್ಟು ಮೇಲೆ ಎತ್ತಬೇಕು ಬಟ್ ಓಲ್ಡರ್ ಪೀಪಲ್ ಆದ್ರೂ ಅವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳ್ಬೋದು ಮತ್ತೆ ರೇರಲ್ಲೂ ಕೂಡ ನಿಮಗೆ ಸೇಮ್ ಏಯ್ಟಿ ಬೈ ನೈಂಟಿ ಸಿಕ್ಸ್ಟೀನ್ ಇಂಚ್ ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ ಮತ್ತು ನೀವು ಒಬ್ಸರ್ವ್ ಮಾಡ್ತಿರ್ಬೋದು ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಪ್ಲಸ್ ಈ ಮೋಟರ್ ಬಗ್ಗೆ ನಿಮಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ ಯೂಶ್ವಲ್ ಸ್ಕೂಟರ್ಸಲ್ಲಿ ನಿಮಗೆ ಬೆಲ್ಟ್ ಸಿಸ್ಟಮ್ ಬರುತ್ತೆ ಬಟ್ ಇಲ್ಲಿ ಮೋಟರ್ ಡೈರೆಕ್ಟ್ ವೀಲ್ಗೆ ಫಿಟ್ ಮಾಡಿದ್ದಾರೆ ಸೊ ಇಫಿಷೆನ್ಸಿ ತುಂಬ ಇಂಪ್ರೂವ್ ಆಗುತ್ತೆ ಪ್ಲಸ್ ನಿಮಗೆ ಮೇಂಟೆನೆನ್ಸ್ ಕೂಡ ಬರಲ್ಲ ಈ ಸೀಟ್ ಆ್ಯಕ್ಚುಲಾಗಿ ತುಂಬ ಕಂಫರ್ಟೇಬಲ್ ಆಗಿದೆ ಬಟ್ ತುಂಬ ಲೆಂದಿ ಅಂತ ಇಲ್ಲ ನೀವು ನೋಡ್ತಿರ್ಬೋದು ಚೆನ್ನಾಗಿರುವ ಸ್ಟಿಚ್ಚಿಂಗ್ ಕೂಡ ಕೊಟ್ಟಿದ್ದಾರೆ ಪ್ಲಸ್ ಅವರ ಬ್ಯಾಜಿಂಗ್ ಕೂಡ ಇದೆ ಅಂಡರ್ ಸ್ಟೋರೇಜ್ ಎಷ್ಟಿದೆ ನೋಡೋಣ ಇಲ್ಲಿ ನೀವು ಫಿಟ್ ಮಾಡಬಹುದು ಫಿಫ್ಟೀನ್ ಲೀಟರ್ ಕೆಪಾಸಿಟಿಟ್ ಬ್ಯಾಟ್ರಿ ನಿಮ್ಗೆ ಎರಡು ಆಪ್ಷನ್ ಸಿಗುತ್ತೆ ಒಂದು ಪ್ಲಸ್ ಆಪ್ಷನ್ ಕೂಡ ಬರುತ್ತೆ ಇಲ್ಲಿ ನಿಮ್ಮ ಚಾರ್ಜರ್ ಅನ್ನು ನೀವು ಪ್ಲಗ್ ಮಾಡಬಹುದು ಇಲ್ಲಿ ಪ್ಲಗ್ ಇದೆ ಪ್ಲಸ್ ಈ ಡಿಸೈನ್ ಯಾಕೆ ಏನಿದೆ ಅಂದ್ರೆ ಇಲ್ಲಿ ನೀವು ಪ್ಲಗ್ ಮಾಡಿ ವೈರ್ ಇಲ್ಲಿಂದ ಹೊರಗೆ ತೆಗೆಯೋದು ಪ್ಲಸ್ ಆಮೇಲೆ ಸೀಟನ್ನು ಕ್ಲೋಸ್ ಮಾಡಬಹುದು ಸೊ ಎಲ್ರಿಗೂ ಫಿಯರ್ ಇರುತ್ತೆ ಏನಂದರೆ ನಿಮ್ಮ ಚಾರ್ಜರನ್ನು ಯಾರು ಕದೀತಾರೆ ಅಂತ ಬಟ್ ನಿಮ್ಮ ಚಾರ್ಜರ್ ಸೇಫ್ ಆಗಿರುತ್ತೆ ಲಾಕ್ಡ್ ಆಗಿರುತ್ತೆ ಈ ಗಾಡಿಯಲ್ಲಿ ಒಂದು ಇಂಪಾರ್ಟೆಂಟ್ ಫೀಚರ್ ಇದೆ ಏನಂದ್ರೆ ವೆಕೇಶನ್ ಮೋಡ್ ನೀವು ಎಸ್ಯೂಮ್ ಮಾಡಿ ಜಸ್ಟ್ ಇನ್ ಕೇಸ್ ತ್ರೀ ಮಂತ್ಸಿಗೆ ನೀವು ಎಲ್ಲೋ ವೆಕೇಶನಿಗೆ ಹೋಗ್ತಿದ್ದೀರಾ ನೀವು ಗಾಡಿಯನ್ನು ಸ್ಟೇಷನರಿ ಇಡ್ತೀರಾ ಎಸ್ಯೂಮ್ ಮಾಡೋಣ ನಿಮ್ಮ ಗಾಡಿಯಲ್ಲಿ ಏಯ್ಟಿ ಪರ್ಸೆಂಟ್ ಚಾರ್ಜ್ ಇದೆ ನಿಮ್ಮ ಬಂದಾದಮೇಲೆ ಇಲೆಕ್ಟ್ರಿಕ್ ಸ್ಕೂಟರ್ಸಲ್ಲಿ ಯೂಶ್ವಲಿ ಟೆನ್ ಟು ಡಿಕ್ರೀಸ್ ಸರ್ಟನ್ ಅಮೌಂಟ್ ಡಿಕ್ರೀಸ್ ಆಗುತ್ತೆ ಬಟ್ ಇದ್ರಲ್ಲಿ ಒಂದು ಫೀಚರ್ ಇದೆ ವೆಕೇಶನ್ ಮೋಡ್ ಇದನ್ನು ನೀವು ಆಫ್ ಮಾಡಿದರೆ ನೀವು ವೆಕೇಶನ್ನಿಂದ ಬಂದ ತಕ್ಷಣ ನಿಮ್ಮಲ್ಲಿ ನಿಮ್ಮ ಗಾಡಿಯಲ್ಲಿ ಎಷ್ಟು ಚಾರ್ಜ್ ಇದ್ದಿತ್ತು ಸೇಮ್ ಚಾರ್ಜ್ ನೀವು ಬಂದಾದ ಮೇಲೂ ಇರುತ್ತೆ ವ್ಯಾಟ್ ಬ್ಯಾಟ್ರಿ ಇದೆ ಈ ಬ್ಯಾಟ್ರಿ ಕೂಲ್ ಡೌನ್ ಆಗಲಿಕ್ಕೋಸ್ಕರ ಏರ್ ವೆಂಟ್ಸ್ ಕೊಟ್ಟಿದ್ದಾರೆ ಒನ್ ಏರ್ ವೆಂಟ್ಸ್ ಅಲ್ಲ ಮೂರು ಏರ್ ವೆಂಟ್ಸ್ ಇದೆ ಅದು ಒಂದು ಇಲ್ಲಿ ಇನ್ನೊಂದು ಮತ್ತೆ ಅಂಡರ್ ನೀತಿಂದ ಕೂಲ್ ಆಗುತ್ತೆ ಮತ್ತು ಹೀಟ್ ಏನಿದೆ ಇಲ್ಲಿಂದ ಹೊರಗೆ ಬರುತ್ತೆ ಈ ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಯೂಶುವಲ್ ಇಲ್ಲ ಫ್ಲಿಪ್ ಕೀ ಕೊಟ್ಟಿದ್ದಾರೆ ವಿಚ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಬಟ್ ಇಟ್ ಕುಡ್ ಹಾವ್ ಬಿನ್ ಬೆಟರ್ ಬಿಕಾಸ್ ಮೆಟೀರಿಯಲ್ ಏನಿದೆ ಪ್ಲಾಸ್ಟಿಕ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಇನ್ ಫ್ಯೂಚರ್ ಮೇ ಬಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಚೆನ್ನಾಗಿರೋ ಕೀ ಕೊಡ್ಬೋದು ಅಂತ ನೀವು ಆನ್ ಮಾಡಿದ ತಕ್ಷಣ ಬಿ ಜಿ ಅಂತ ಲೋಗೋ ಬರುತ್ತೆ ಈಗ ನಾವು ನ್ಯೂಟ್ರಲಲ್ಲಿ ಇಟ್ಟಿದ್ದೀವಿ ಸೈಡ್ ಸ್ಟ್ಯಾಂಡ್ ಇದೆ ಸೊ ಅದಕ್ಕೋಸ್ಕರ ಗಾಡಿ ಸ್ಟಾರ್ಟ್ ಆಗಲ್ಲ ನೀವು ಮೆನಿ ಆಪ್ಷನ್ಸ್ ತೋರಿಸ್ತೀನಿ ಈ ಬ್ರೇಕ್ ಹಿಡ್ಕೊಂಡು ಸೊ ಇದು ಏನು ಸ್ವಿಚ್ ಇದೆ ಕ್ಲಿಕ್ ಮಾಡಬೇಕು ಆರ್ ಯು ವಿ ತ್ರೀ ಫಿಫ್ಟಿಯಲ್ಲಿ ನಿಮಗೆ ಫೈವ್ ಇಂಚ್ ಡಿಜಿಟಲ್ ಡಿಸ್ಪ್ಲೇ ಸಿಗುತ್ತೆ ಮತ್ತೆ ನೀವು ಇರ್ಬೋದು ಹಲವಾರು ಆಪ್ಷನ್ಸ್ ಕೂಡ ಇದೆ ನೀವು ಇಲ್ಲಿ ಬ್ರೈಟ್ನೆಸ್ ಲೆವೆಲನ್ನು ಅನ್ನ ಅಡ್ಜಸ್ಟ್ ಮಾಡ್ಬೋದು ನಿಮ್ಮ ಡಿಸ್ಪ್ಲೇ ಬ್ರೈಟ್ನೆಸ್ ಲೆವೆಲನ್ನು ಅನ್ನ ಅಡ್ಜಸ್ಟ್ ಮಾಡಬಹುದು ಡಿಸ್ಪ್ಲೇ ಮೋಡ್ಸ್ ಅನ್ನು ಚೇಂಜ್ ಮಾಡಬಹುದು ಮತ್ತೆ ಇದರಲ್ಲಿ ಎರಡು ಥೀಮ್ ಇದೆ ಬ್ರೈಟ್ ಅಂಡ್ ಡಾರ್ಕ್ ಥೀಮ್ ಇದೆ ಅದನ್ನು ನೀವು ಕೂಡ ಸೆಟ್ ಮಾಡಬಹುದು ನೀವು ಇಲ್ಲಿ ಟಾಗಲ್ ಮಾಡ್ತಾ ನೋಡಬಹುದು ಹಲವಾರು ಆಪ್ಷನ್ಸ್ ಸಿಗುತ್ತೆ ಕಸ್ಟಮ್ ಮೋಡ್ ಇದೆ ರೈಟ್ ಸ್ಟ್ಯಾಟ್ಸ್ ಇದೆ ಅಬೌಟ್ ಡಿಸ್ಪ್ಲೇ ಆಪ್ಷನ್ ಕೂಡ ಇದೆ ಯುಟಿಲಿಟೀಸ್ ಇದೆ ಮತ್ತು ಪ್ರೊಫೈಲ್ ಇವಾಗ ನಾವು ಪ್ರೊಫೈಲ್ ಸಿಲೆಕ್ಟ್ ಮಾಡಿದರೆ ನೀವು ನೋಡ್ಬೋದು ಯೂಸರ್ ಇನ್ಫ ನಿಮ್ಮ ಇನ್ಫಾರ್ಮೇಷನ್ ಏನಿದೆ ಅದನ್ನು ನೀವು ಈ ಗಾಡಿಯಲ್ಲಿ ಹಾಕ್ಬೋದು ಪ್ಲಸ್ ಡಾಕ್ಯುಮೆಂಟ್ಸ್ ನಿಮಗೆ ಅಪ್ ಟು ಟೂ ಡಾಕ್ಯುಮೆಂಟ್ಸ್ ನೀವು ಇದರಲ್ಲಿ ಅಪ್ಲೋಡ್ ಮಾಡ್ಬೋದು ಈ ಸ್ಕ್ರೀನ್ ಮೇಲೆ ನೋಡ್ಬೋದು ಒಂದು ಸೆನ್ಸರ್ ಇದೆ ಇನ್ ಕೇಸ್ ನೀವು ಈಗ ಟನಲ್ ಹೋಗ್ತಿದ್ರ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಅಕಾರ್ಡಿಂಗ್ ಟು ದ ಸಿಚುವೇಶನ್ ಬಿ ಅವರ ಟೆಸ್ಟಿಂಗ್ ಟ್ರ್ಯಾಕ್ ಏನಿದೆ ಚಾಕನಲ್ಲಿ ಅದೇ ಟೆಸ್ಟಿಂಗ್ ಟ್ರ್ಯಾಕ್ ಅಲ್ಲಿ ನಾವು ರೈಡ್ ಎಕ್ಸ್ಪೀರಿಯನ್ಸ್ ತೊಗೊಂಡ್ವಿ ಮತ್ತೆ ಈ ಗಾಡಿ ಬಗ್ಗೆ ಮಾತಾಡಬೇಕಾದ್ರೆ ಎ ಆರ್ ಎ ಐ ಸರ್ಟಿಫೈಡ್ ಕ್ಲೀಮ್ಡ್ ರೇಂಜ್ ಒನ್ ತರ್ಟಿ ಫೈವ್ ಕಿಲೋಮೀಟರ್ಸ್ ಪರ್ ಆರ್ ಬಟ್ ಟ್ರೂ ರೇಂಜ್ ಏನಿದೆ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಕೊಡತ್ತೆ ಮತ್ತು ಈ ಗಾಡಿಯಲ್ಲಿ ಮೂರು ಮೋಡ್ಸ್ ಇದೆ ಇಕೋ ಮೋಡ್ ರೈಡ್ ಮೋಡ್ ಸ್ಪೋರ್ಟ್ ಮೋಡ್ ಮತ್ತು ಇಕೋ ಮೋಡಲ್ಲಿ ಫೋರ್ಟಿ ಫೈವ್ ಕಿಲೋಮೀಟರ್ಸ್ ಪರ್ ಆರ್ ಕೊಡುತ್ತೆ ರೈಡ್ ಮೋಡಲ್ಲಿ ಅರವತ್ತು ಮತ್ತು ಸ್ಪೋರ್ಟ್ ಮೋಡಲ್ಲಿ ಎಪ್ಪತ್ತೈದು ಈ ಗಾಡಿಯ ಮ್ಯಾಕ್ಸ್ ಸ್ಪೀಡ್ ಏನಿದೆ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಪರ್ ಆರ್ ಪೀಕ್ ಟಾರ್ಕ್ ಒನ್ ಸಿಕ್ಸ್ಟಿ ಫೈವ್ ಮತ್ತು ಆಕ್ಸಲರೇಷನ್ ಫೈವ್ ಪಾಯಿಂಟ್ ಏಟ್ ಸೆಕೆಂಡ್ಸ್ ಜೀರೋ ಟು ಫಾರ್ಟಿ ಬೇರೆ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಕಂಪೇರ್ ಮಾಡಿದರೆ ಇದು ತುಂಬ ಕಡಿಮೆ ಅಂತಲೂ ಹೇಳ್ಬೋದು ಈ ಗಾಡಿಯಲ್ಲಿ ನಿಮಗೆ ಸಿಂಗಲ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಸಿಗೋದ್ರಿಂದ ನಿಮ್ಮ ರೈಡ್ ಕ್ವಾಲಿಟಿ ತುಂಬ ಇಂಪ್ರೂವ್ ಆಗುತ್ತೆ ತುಂಬ ಕಂಫರ್ಟ್ ರೈಡ್ ಅಂತಲೂ ಹೇಳ್ಬೋದು ನಾವು ಎಲೆಕ್ಟ್ರಿಕ್ ಸ್ಕೂಟರ್ಸ್ ಕಂಪೇರ್ ಮಾಡಿದಾಗ ಈ ಗಾಡಿಯಲ್ಲಿ ಪವರ್ ಕಮ್ಮಿ ಅಂತ ಅನಿಸ್ತು ನಮ್ಮ ಯೂಶಯಲ್ ಸ್ಕೂಟರ್ಸಲ್ಲಿ ಟ್ವೆಲ್ ಇಂಚ್ ಟೈರ್ಸ್ ಬರುತ್ತೆ ಬಟ್ ಈ ಗಾಡಿಯಲ್ಲಿ ನಿಮಗೆ ಸಿಕ್ಸ್ಟೀನ್ ಇಂಚ್ ಟೈರ್ಸ್ ಬರುತ್ತೆ ಬಟ್ ರೈಡ್ ಕ್ವಾಲಿಟಿಯಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಬರಲ್ಲ ಈ ಗಾಡಿ ಪ್ರೈಸಿಂಗ್ ಇನ್ನೂ ಅನೌನ್ಸ್ ಆಗಿಲ್ಲ ಈ ಮಂತ್ ಎಂಡ್ ಒಳಗಡೆ ಅನೌನ್ಸ್ ಆಗುತ್ತೆ ನೆಕ್ಸ್ಟ್ ಮಂತ್ ಈ ಸ್ಕೂಟರ್ ನೀವು ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ಫುಲ್ ಬ್ಲೋನ್ ರಿವ್ಯೂ ಆರ್ ಯು ವಿ ತ್ರೀ ಫಿಫ್ಟಿ ರೈಡರ್ಸ್ ಯುಟಿಲಿಟಿ ವೆಹಿಕಲ್ ವರ್ತ್ ಇಟ ಮಾರ್ಕೆಟಿಗೆ ಇದನ್ನು ನೀವು ಹೇಳಬೇಕು ನಿಮ್ಮ ಗಾಡಿ ಇಷ್ಟವಾಯ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾಯ್ತಂದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಇಂಥದೇ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ಮ ಓಡಾಡೇನು ತರ್ತೀನಿ ಅಂಟಿಲ್ ನೆಕ್ಸ್ಟ್ ಟೈಮ್ ಬ ಬಾಯ್